ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ ನಿರಂತರ ಸುದ್ದಿಗಳು ವೀಕ್ಷಿಸಿ.
ಶ್ರೀರಜ ಮಹಿಳಾ ಸಮಾಜದ ಅಧ್ಯಕ್ಷೆಯಾದ ಸುನೀತಾ ನಾಗೇಶ್ ಅವರು ಶ್ರೀರಜ ಮಹಿಳಾ ಸಮಾಜದ ಬಗ್ಗೆ ಎರಡು ಮಾತುಗಳನ್ನು ಆಡಿ ಪ್ರಾರಂಭಿಸುತ್ತೇನೆ. ನಮ್ಮ ಸಮಾಜ ಶುರು ಮಾಡಿ 5ನೇ ವರ್ಷ ನಡೀತಾ ಇದೆ. ನಾವು ಪ್ರತಿ ವರ್ಷ ದಾಸ ಸಾಹಿತ್ಯ ಪ್ರಾಜೆಕ್ಟಿಂದ ತಿರುಪತಿಗೆ ಹೋಗಿ ದೇವರ ನಾಮದ ಕಾರ್ಯಕ್ರಮವನ್ನು ಎಲ್ಲ ಸದಸ್ಯರು ಸೇರಿ ಮಾಡಿ ಬರುತ್ತೇವೆ. ಯಾವ ದೇವಸ್ಥಾನದಲ್ಲಿ ಕಾರ್ಯಕ್ರಮವಿದ್ದರೂ ನಮ್ಮನ್ನು ಆಹ್ವಾನಿಸುತ್ತಾರೆ. ನನ್ನ ಒಂದು ಉದ್ದೇಶ ಏನು ಅಂದರೆ, ಹಿರಿಯ ನಾಗರಿಕರ ಬಗ್ಗೆ ಭಾಳ ಪ್ರಾಮುಖ್ಯತೆ ಕೊಡ್ತೇನೆ. ಕಾರಣ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ತೊಂದರೆಗಳು ಇರುತ್ತವೆ. ನಮ್ಮ ಸಮಾಜಕ್ಕೆ ಬಂದು 1 ಗಂಟೆ ಆದರೂ 2 ದೇವರ ನಾಮ, ಕೋಲಾಟ, ವ್ಯಾಯಾಮ ಮಾಡಿ ಸಂತೋಷಪಡಿಸುತ್ತೇವೆ. ಇದರಲ್ಲಿ ಪ್ರತಿಯೊಬ್ಬ ಸದಸ್ಯರು ಮುಖ್ಯಸ್ಥರು. ಕಾರಣ ಸದಸ್ಯರು ಇಲ್ಲ ಅಂದ ಮೇಲೆ ಸಮಾಜವೇ ಇಲ್ಲ. ಅವರಿಂದ ಈ ಸಮಾಜವು ನಡೆಯುತ್ತಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ಮುಂದುವರಿಯೋಣ. ಎಲ್ಲರೂ ನಮ್ಮ ಜೊತೆ ಸೇರಲಿ ಎಂದು ಆಶಿಸುತ್ತೇನೆ. ಭಜನೆ ಕಲಿಯೋದು ಒಂದು ಉಪಯೋಗಕ್ಕೆ ಬರುತ್ತೆ. ಯಾಕೆ ಅಂದರೆ, ನಾಳೆ ದಿನ ನಮ್ಮ ಆದಿಶೇಷ ಭಜನಾ ಮಂಡಳಿ, ದಾಸ ಸಾಹಿತ್ಯ ಪ್ರಾಜೆಕ್ಟ್ ಆದಿಶೇಷ ಭಜನೆ ಮಂಡಳಿಯಿಂದ ನಾಳೆ ನಾವು 7 ಸದಸ್ಯರು ಶಂಕರ ಚಾನಲಲ್ಲಿ ಭಜನ್ ಸಾಮ್ರಾಟ್ಗೆ ಹೋಗ್ತಿದ್ದೀವಿ. ಎಲ್ಲರ ಆಶೀರ್ವಾದ ಇರಲಿ. ಯಾಕೆ ಅಂತಂತಂದರೆ, 45 ವಯೋಮಿತಿ ಇರುತ್ತದೆ. ಆದರೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವ್ರ ಹತ್ರ, ವಯಸ್ಸಾದವ್ರಿಗೆ ಯಾಕೆ ನೀವು ಒಂದು ಇದು ಕೊಡಬಾರ್ದು ಅಂತ, ಅವಕಾಶ ಕೊಡಬಾರ್ದು ಅಂತ ಅಂತ ಒಪ್ಕೊಂಡಿದ್ದಾರೆ. ಹೀಗೆ ಪ್ರತಿ ವರ್ಷ ಅವ್ರು ಕರೆಯೋ ಹಾಗಿದ್ರೆ ನಾನು ಯಾವಾಗಲೂ ಸಿದ್ಧ. ನೀವು ಭಜನೆ ಅಭ್ಯಾಸ ಮಾಡಿ, ನಾವು ಬರ್ತೀವಿ ಮೇಡಮ್ ನಮ್ಮನ್ನು ಕರ್ಕೊಂಡೋಗಿ ಅಂತ ಹೇಳೋಕ್ಕೆ ನಾನು ಯಾವಾಗಲೂ ಸಿದ್ಧ. ಖಂಡಿತ ಎಲ್ಲರೂ ಭಾಗವಹಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ. ಪ್ರತಿ ವರ್ಷ ಇರುತ್ತೆ, ಪ್ರತಿ ವರ್ಷನೂ ನಾನು ಅನೌನ್ಸ್ ಮಾಡ್ತೀನಿ. 7 ಜನ ನಾವು ಹೋಗೋಣ. ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಾವೆಲ್ಲ ಸೇರಿ ನಾಳೆ ನಾವು 9 ಗಂಟೆಗೆ ನಮ್ಮ ಕಾರ್ಯಕ್ರಮ ಇದೆ, ಆಡಿಷನ್ನು. ಎಲ್ಲರನ್ನು ಕೇಳ್ಕೊತೀನಿ, ಎಲ್ಲರ ಆಶೀರ್ವಾದ ನಮ್ಮ ಮೇಲೆ. ನಾನು 5 ವರ್ಷದಿಂದ ಈ ಕ್ಷೀರದ ಸಮಾಜದಲ್ಲಿ ಬರ್ತಾ ಇದ್ದೀನಿ. ಸುನೀತಾ ನಾಗೇಶ್ ಅವರು ನಮಗೆ ಎಲ್ಲ ಥರದ್ದು ಹಾಡುಗಳನ್ನು ಹೇಳಿಕೊಟ್ಟು ನಮಗೆಲ್ಲ ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಮನೆಯಲ್ಲೇ ಇರೋಕ್ಕೆ ಬಿಡದೇನೆ ಎಲ್ಲರಿಗೂ ಇಲ್ಲಿಗೆ ಬರೋದಕ್ಕೆ ಹೇಳಿ ಪ್ರೋತ್ಸಾಹ ಕೊಡ್ತಾರೆ. ಅದರಿಂದ ನಾವು ಇಲ್ಲೆಲ್ಲ ಬಂದು ದೇವ್ರ ನಾಮ ಕಲಿತು ಎಲ್ಲ ಕಾರ್ಯಕ್ರಮದಲ್ಲೂ ನಾವು ಭಾಗವಹಿಸ್ತಾ ಇದ್ದೀವಿ. ನಮ್ಮ ಕ್ಷೀರಜ ಸಮಾಜದ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಎಲ್ಲರಿಗೂ ವಂದನೆಗಳು. ಈ ಸಮಾಜದಿಂದ ನಾವು ತುಂಬ ದೇವರ ನಾಮಗಳೆಲ್ಲ ಕಲ್ತಿದ್ದೀವಿ. ಮತ್ತು ನಮ್ಮೆಲ್ಲ ಏನೇ ವಿಧದ ತೊಂದರೆಗಳಿದ್ರು, ಚಿಂತೆಗಳಿದ್ರು, ಎಲ್ಲನೂ ಮರೆತು ದೇವರನಾಮನ ನಾವು ಇಲ್ಲಿ ಚೆನ್ನಾಗಿ ಕಲಿತು. ನಮಗೆ ಸುನೀತಾ ಮೇಡಮ್ ಅವರು ಬರೀ ದೇವರನಾಮ ಅಲ್ಲದೆ ನಮ್ಮ ಸ್ವಂತ ಪರ್ಸ್ನಲ್ಲಾಗಿ ನಾವು ಎಷ್ಟು ಸಂತೋಷವಾಗಿ ನಮ್ಮನ್ನೆಲ್ಲ ಇಡಬೇಕೋ ಅಷ್ಟು ಅವರು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಎಲ್ಲನೂ ಖುಷಿಯಾಗಿ ಇಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಧನ್ಯವಾದಗಳು. ಯಾವಾಗ್ಲೂ ನಾವು ಈ ಸಮಾಜ ಇದೇ ರೀತಿ ಬೆಳೀಬೇಕು ಅಂತ. ನಮ್ಮ ಸುನೀತಾ ಮೇಡಮ್ ನಮಗೆ ತುಂಬ ಸಂತೋಷವಾಗಿಟ್ಟಿದ್ದಾರೆ ಅಂದರೆ, ನಾವು ಸಂಘಕ್ಕೆ 1 ಅವರ್ 2 ಅವರ್ ಬಂದ್ರೂ ಅದರಲ್ಲಿ ನಮ್ಮ ಮನೆಗೆ ಎಲ್ಲೂ ನಮಗೆ ಈ ಥರ ಒಂದು ಸಂತೋಷ ಸುಖ ನಮಗೆಲ್ಲೂ ಸುಖಿರಲಿಲ್ಲ. ಈ ವಯಸ್ಸಲ್ಲೂ ಕೂಡ ನಾವು ತುಂಬ ಚಿಕ್ಕ ವಯಸ್ಸು ಥರನೇ ನಾವಿದ್ದೀವಿ. ನಮಗೆ ನಮ್ಮ ವಯಸ್ಸಾಗಿರೋದೇ ನಮ್ಗೆ ಜ್ಞಾಪಕ ಇಲ್ಲ. ಆ ಥರದಲ್ಲಿ ನಮ್ಮನ್ನ ಈ ಮಟ್ಟದಲ್ಲಿ ನಮ್ಮನ್ನ ಇಟ್ಕೊಂಡಿದ್ದಾರೆ. ನಮಗೆ ಅವರು ಎಷ್ಟು ನಾವು ಧನ್ಯವಾದಗಳು ಹೇಳಿದ್ರೂ ಸಾಲ್ತಾ ಇಲ್ಲ. ಅವ್ರ ಪ್ರೀತಿ ವಿಶ್ವಾಸ, ಅವ್ರು ಈ ಥರ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಇಷ್ಟು ಚೆನ್ನಾಗಿ ಮುಂದುವರಿಸ್ತಾರೆ ಅಂದರೆ ಇನ್ನೂ ಜನ ಬೇಡ ಅಂದ್ರೂ ಬರ್ತಾನೆ ಇದ್ದಾರೆ. ಅಷ್ಟು ಜನ ಬರ್ತೀನಿ ಅಂತ ಮುನ್ನುಗ್ತಾ ಇದ್ದಾರೆ. ನಮ್ಗೆ ವಯಸ್ಸಲ್ಲಿ ನಮಗೆ ಗೊತ್ತಾಗ್ತಾನೆ ಇಲ್ಲ ಆ ಥರ ಇದ್ದೀವಿ. ತುಂಬ ಸಂತೋಷವಾಗಿದ್ದೀವಿ. ಅವ್ರ ದೇವರು 100 ಕಾಲ ಅವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ನಾವು ಆಶಿಸ್ತೀವಿ. ತುಂಬ ಸುನೀತಾ ಮೇಡಮ್ರವರಿಗೆ ನಾನು ತುಂಬ ಚಿರಋಣಿ ಆಗಿದ್ದೀನಿ. ದೇವ್ರ ಮುಂದೆ ಒಂದು 4 ಹಬ್ಬ ಹುಣ್ಣಿಮೆ ಅಂದರೆ ದೇವ್ರ ಮುಂದೆ ಒಂದು ಕೃಷ್ಣಾಷ್ಟಮಿ ಆಗಲಿ ಯಾವುದೇ ಹಬ್ಬ ಆಗಲಿ ಒಂದು 4 ದೇವ್ರನ್ನ ಮಾಡ್ಕೋತೀವಿ. ಎಲ್ಲ ದೇವಸ್ಥಾನಕ್ಕೆ ಹೋಗಿ ಹೇಳ್ತಾ ಇದ್ದೀವಿ. ಅದೊಂದೇ ಅಲ್ಲ, ದೇವ್ರನಾಮ ಒಂದೇ ಅಲ್ಲ, ನಮಗೆ ವರ್ಷಕ್ಕೊಂದ್ಸಲ ಟೂರ್ ಕರ್ಕೊಂಡು ಹೋಗೋದು, ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ ನಮಗೆ ಮನೆ 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 ಅಂತ ನಾವು ತುಂಬ ಇದಾಗಿದ್ದಿರ್ತೀವಿ, ಕೂಡಲ್ಲಿ ಇದ್ದಂಗೆ ಇರ್ತಿದ್ವಿ. ಈಗ ಒಂಥರ ನಮಗೇನೋ ಖುಷಿ, ಹೊರಗಡೆ ಹೋಗಿ ಎಂಜಾಯ್ ಮಾಡ್ತಿದ್ದೀವಲ್ಲ, ಅದನ್ನೆಲ್ಲ ನಮಗೆ ತುಂಬ ಸಂತೋಷ ತಂದು ಕೊಟ್ಟಿದೆ. ಅವ್ರಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಇಷ್ಟು ಹೇಳೋಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ.